ಬಂಧುಗಳೇ ನಮಸ್ಕಾರ. ಅಕ್ಷರ ಬ್ಲಾಗಿಗೆ ಸ್ವಾಗತ. ಇಂದು ನಮ್ಮ ಪಯಣ ಕಣ್ವ ಋಷಿಗಳು ತಪಗೈದ ಪಾವನ ಕ್ಷೇತ್ರವಾದ ಕಣ್ವತೀರ್ಥದೆಡೆಗೆ. ಈ ಕ್ಷೇತ್ರವು ಮಂಗಳೂರಿನಿಂದ ಸುಮಾರು 23 ಕಿಲೋಮೀಟರ್ ದೂರವಿದ್ದು ಕೇರಳದ ಕಾಸರಗೋಡು ಜಿಲ್ಲೆಯ ಕುಂಜತ್ತೂರಿನಲ್ಲಿದೆ. ಈ ಕ್ಷೇತ್ರದಲ್ಲಿ 1000ಕ್ಕೂ ಅಧಿಕ ವರ್ಷ ಹಳೆಯದಾದ ಅಶ್ವತ್ಥ ವೃಕ್ಷವಿದೆ. ಇಲ್ಲಿ ರಾಮ ಮತ್ತು ಈಶ್ವರ ದೇವರು ಒಂದೇ ಜಾಗದಲ್ಲಿ ನೆಲೆ ನಿಂತಿದ್ದಾರೆ. ಶ್ರೀರಾಮ ಹನುಮಂತರ ದಿವ್ಯ ಸನ್ನಿಧಾನ ಇರುವ ಈ ಕ್ಷೇತ್ರದಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿದ್ದರು. ಇವರು ತಮ್ಮ ಶಿಷ್ಯರಿಗೆ ಐತರೀಯ ಉಪನಿಷತ್ತಿನ ಪಾಠವನ್ನು ಇಲ್ಲಿ ಹೇಳಿದ್ದಾರೆ. ಭೀಕರವಾದ ಸಮುದ್ರದ ಅಲೆಗಳನ್ನು ತಮ್ಮ ದೃಷ್ಟಿಯಿಂದಲೇ ಸ್ತಬ್ಧಗೊಳಿಸಿ ಸಮುದ್ರವನ್ನು ಕೆರೆಯಂತೆ ಮಾಡಿದರೆಂಬ ಉಲ್ಲೇಖ ಶ್ರೀ ಸುಮಧ್ವ ವಿಜಯದಲ್ಲಿ ದಾಖಲಾಗಿದೆ. ಕಣ್ವರ ಶ್ರೀಮದಾಚಾರ್ಯರ ತಪೋಭೂಮಿ ಎಂದೇ ಆಚಾರ್ಯರ ಕಾಲದಿಂದ ಸುಮಾರು 70 ವರ್ಷಗಳ ನಂತರ ಪೇಜಾವರ ಅಧೋಕ್ಷಜ ಮಠದ ಪರಂಪರೆಯ ಅಪರೋಕ್ಷ ಜ್ಞಾನಿಗಳಾದ ಶ್ರೀಮದ್ವಜಯದ್ವಜ ತೀರ್ಥರು ಈ ಕ್ಷೇತ್ರದಲ್ಲಿ ನೆಲೆಸಿ ಶ್ರೀಮದ್ ಭಾಗವತದ 18,000 ಶ್ಲೋಕಗಳಿಗೆ ಪದರತ್ನಾವಳಿ ಎಂಬ ವ್ಯಾಖ್ಯಾನವನ್ನು ರಚಿಸಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ವ್ಯಾಖ್ಯಾನ ಮಾಡುವ ಪ್ರಸಂಗದಲ್ಲಿ ತಮ್ಮ ಏಕಾಂತಕ್ಕೆ ವಿಘ್ನ ಮಾಡಿದ ಅಶ್ವತ್ಥ ವೃಕ್ಷಗಳ ಎಲೆಗಳ ಶಬ್ದವನ್ನು ತಮ್ಮ ಕೈಯಿಂದಲೇ ತಡೆದು ವೃಕ್ಷವನ್ನು ಸ್ತಬ್ಧವಾಗಿಸಿದರೆಂಬ ಐತಿಹ್ಯವಿದೆ. ಮಠದ ಮುಂಭಾಗದಲ್ಲಿರುವ ಮಂಟಪವು ಉಡುಪಿಯ ಅಷ್ಟಮಠಗಳಲ್ಲಿ ದ್ವಂದ್ವ ಮಠವನ್ನು ನಿರ್ಮಿಸಿದ್ದಕ್ಕೆ ಸಾಕ್ಷಿಯಾಗಿದೆ.
ಇಲ್ಲಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ವಿಶೇಷತೆಗಳನ್ನು ಇಲ್ಲಿಯ ಅರ್ಚಕರ ಬಾಯಿಂದಲೇ ಕೇಳೋಣ. ಒಂದು ಪವಿತ್ರ ಕಣ್ಣ ಋಷಿಗಳ ಆಶ್ರಮಗಳ ದುಡುಂಬ ಮಧ್ವಾಚಾರ ಮೂಳು ಮತ್ತು ಚಾತುರ್ಮಾಸ ಬೆಳೆದಿರೋದು ಉಲ್ಲೇಖ ಮೂಳು ಮಧ್ವಾಚಾರ ಮೂಳು ಜಾಗಪನಪುರ ತಪಸ್ಸೆ ಜಾಗ ಕಾಡದ ಲೆಕ್ಕ ಮೂಳು ತಪಸ್ಸು ಅಂದ್ರೆ ಮೂಳುಪುರ ಅಂದಾಗ ಚಾತುರ್ಮಾಸ ನಾಲ್ಕು ತಿಂಗಳು ಬೆಳೆದ ಅಪ್ಪನಾಗ ಗ್ರಹಣ ಸಮಯ ಉಂಟು ಅಮಾವಾಸ್ಯ ಗ್ರಹಣ ಸಮಯ ಉಂಟು ಅವಳು ಐತರ ಪ್ರವಚನ ಅಂತದ್ದೆ ಪ್ರವಚನ ಮಂತ್ರ ಮಂತ್ರ ಸೇರಿದ ಪ್ರವಚನ ಅಂದ್ರೆ ಸಮುದ್ರ ಸ್ನಾನ ಅನ್ನಾಗ ಸಮುದ್ರದ ಅಲೆ ಕುಡ್ಪುರ ಮಲಮಲ್ಲೆ ಆತ ಬರ್ತಾನೆ ಮಂದ ಮಲ್ಲ ಅಲೆ ಬಂದಾಗ ಆಕಳು ಸಿತುಗುಳಕ್ಕೆ ಮಂತ್ರ ದೇಳ್ತಿರುವಂತೆ ಇಡೀ ಸಮುದ್ರ ದೃಷ್ಟಿ ಇಟ್ಟು ಶಾಂತ ಅಂತೇಳಿ ಸಮುದ್ರ ಕೈ ತೊಳಿತಾನಲ್ಲ ಸಮುದ್ರ ಶಾಂತ ಮಂಡಾಗಳು ಜಲಸ್ತಂಭನದ ಲೆಕ್ಕ ಬೆತ್ತ ಮೂಳು ವಿಶೇಷ ಅಂದ್ರೆ ಕೋದಂಡ್ರಾಮೆ ಮಂಡ ವಿಭೀಷಣ ಕುರಿತ ವಿಗ್ರಹ ಕಣ್ಣೋರ್ಷಿ ಪೂಜೆ ಅಂತಲೇ ಮದ್ದು ಅಧೋಕ್ಷ ಸಂಪ್ರದಾಯ ಬರ್ತಾನೆ ಆಧೋಕ್ಷ ಸಂಪ್ರದಾಯ ಉಂಟು ಅಕ್ಕಡ ಪರಂಪರೆ ಮಂತ್ರ ಪೂಜೆ ಅಂತ ತೀರ್ಥ ಮುಪ್ಪತ್ತು ಮೂಜಿನ ತಿಂಗಳು ಮೂಲದೇವರು ಗುರುಕ್ರೀಡಾಣು ಸೋಮೂರ್ತಿ ರಾಮದೇವರು ಅನ್ಸುತ್ತೆ ಮುಖ್ಯ ಪ್ರಾಣ ಬೆತ್ತ ನೆಟ್ಟದ ಬೆತ್ತ ಅಧೋಕ್ಷ ಸಂಪ್ರದಾಯ ಅಂತ ಆಜನೇ ತಕ್ಕಳು ವಿಜಯ ತೀರ್ಥರು ಆಕಳು ಬಣ್ಣ ಜ್ಞಾನ ಭಕ್ತಿ ವೈರಾಗ್ಯ ಭಾಗವತ ಅಂಕ 17 ಶ್ಲೋಕ ಪದರತ್ನ ಅಲಿವರತ್ನ ಜಾಗ ಒಂದು ವಿಶೇಷ ಮುಳುಗಳೊಂದು ಪದರತ್ನ ಅಲಿವರ ಒಳೆಕುಳ್ನಾಗಲಿ ಶಿಕಾಯನ ಮಾಡಿದ್ರು ಪಿಲೆಗುಳ್ನಾಗ ಆ ಹಿರೇಕಳು ಕಾನ್ಸಂಟ್ರೇಷನ್ ಪಟ ಪಟ ಶಬ್ದ ಅನಗರ ಏನು ಇಷ್ಟ ಅಂತ ಒಂದು ವಜ್ಜ ಆಗಳು ವಾಯು ಸ್ತಂಭನ ಅಂದ್ರೆ ಲೆಕ್ಕಗಳು ಇಡೀ ಇತ್ತೆ ಇನಿಗಿಲ್ಲ ಶಬ್ದ ಅಂತ ಹೇಗೆ 2-3 ವರ್ಷ ನಮರಕ ಇನಿಗಿಲ್ಲ ಶಬ್ದ ಅದ್ದಿ ವಿಶೇಷವಣ್ಣ ಆಕಳು ಜ್ಞಾನ ಉಣ್ಣ ಮನುಷ್ಯಗೆ ಬಂದಾಗ ಕರ್ಬುಂಟು ಪುನಃ ಹೆಣ್ಣು ಹೋಗ್ಯಾರ ನಂಗೆ ಅವು ಬಿಡು ನಮ್ಮ ಬಿಡು ನಾನು ಈ ಕಷ್ಟ ಉಂಟು ಪರಿ ನಾವು ಪಿದೆ ಬೈತಿ ಎಡ್ಡೆಂಬಡು ನಂಗೆ ಈ ಜನ್ಮ ಬೋದ್ರೆ ನಮ್ಮ ದುಂಪು ಓಡ್ ಬಂದ್ರೆ ಆಕಳ ಹೆಣ್ಣು ಅಂತ ಹೋಗ್ಬೇಕು ಸಿತ್ತು ಬೆಚ್ಚಾದಾಗ ಆಯನ ಪೂರ ಐತ ಈ ಮಮ್ಮತ್ತಿಟ್ಟ ಸಂಸಾರ ಗುಳಿಸಾತ ಇವಂತ ಮದ ಕೊಡ್ಬೇಕು ಎರಡಿಗೆ ಬೇತ ಈಗ ಜ್ಞಾನ ಕೊಡೋದು ಈಗ ಕೂಡ ಜ್ಞಾನ ಕೊಡೋದು ಜ್ಞಾನ ಕೊಡ್ಕೊಂಡು ಪೂರ 7 ತಿಂಗಳು ಪೂರ ಬರೆಯೋದು ಕಡಬಿಡಿ ಹಿಂಜೆ ಒನೇ ಒರಿಯ ಬರೋಪ್ಪ ಒರಿಯ ಹೋಗೋಣ ಬಂದಾಗ ಅಳಂತೆ ಬರ್ಪೋಣ ಅಯ್ಯೋ ಬಂದ ಅಯ್ಯೋ ಕರ್ಮ ಬತ್ತೆ ಅಂತ ಫೋನಾಗ ಬರ್ತಾ ಹೇಳ್ತಾ ಹೋಗೋಣ ನಾವು ಅಂಚತ್ತೆ ಹುಟ್ಟಿನಿಂದ ನಾವು ತಿಳಿ ಹೋಗಿ ಬಂದು ಫೋನ್ ಬಿಳಿಪೋಣ ಆಲೆಕೊಂಡು ಆಲೆಕೊಂಡು ನಮ್ಗೆ ಯಾಕೆ ಜ್ಞಾನ ಬಿಡೋಣ ಜ್ಞಾನ ಮಾಡಿ ಆದ್ರೆ ಒಳಗೆ ದೇವ್ರು ಕೊಡ್ಪೂರ ನನಗೆ ಕೊಡ್ತಾ ನಮ್ಮ ಇಂಜಿನ ನಂಗೆ ಅನುಭವ ಏತೆ ಯೋಗ್ಯತೆ ಉಂಟು ನಮ್ಮ ಪೂರ್ವಜನ ಆಯ್ತು ಕೊಡ್ಕೊಳ್ತೇವೆ ಅಪ್ಪ ನಾನು ಕೊಳ್ಳಿ ನಮ್ಮ ಅನುಭವ ಕೊಡು ಉಪ್ಪುನಾಗ ನಮ್ಮ ಎಡ್ಡೆ ಸಂಸ್ಕಾರ ಉಂಟು ಎಡ್ಡೆ ಸಾತ್ವಿಕ ಆಹಾರ ಗದ್ದು ಎಡ್ಡೆ ಸಾಧನೆ ಬೋಡು ಒಂದು ಜಾಗ ಉಂಡ ಸಾಧನೆ ಜ್ಞಾನ ಜ್ಞಾನ ಉಂಡ ಜ್ಞಾನ ಬೋಡು ಜ್ಞಾನ ಬತ್ತಲ್ಲ ಭಕ್ತಿ ಬರೋಣ ದೇವರ ದೇವರ ಮತ್ತೆ ಭಕ್ತಿ ಬಚ್ಚಾದಕ್ಕೆ ತನ್ನಾತಿಗೆ ಈ ವೈರಾಗ್ಯ ನಮ್ಮ ಸಾತ್ವಿಕ ಆಮೇಲೆ ಕೊಡ್ಪಣ ಒಂದು ಆಹಾರ ಒಂದು ಗುಣ ಮಾಡ್ಬೇಕು ಸಾತ್ವಿಕ ಗುಣಂಗ ಸಾತ್ವಿಕ ಗುಣ ರಾಜಸ ಗುಣಂಗ ರಾಜಸ ಉಂಡ ಏನು 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 ಇವರ ಏನು ಈ ಇಂದು ಉಂಡ ಬಜ್ಜಾಲ ಅನ್ನಮಾಟ ಅವು ಏನಂತೆ ಆಯಂತೆ ಎಮ್ಮೆ ಅಂತ ನಮ್ಮ ದೂರ ಅರ್ಥ ನಮ್ಮ ಕರ್ಮ ಪ್ರಕಾರ ದೇವರ ಅಂಪು ಇರೋ ನಮ್ಗೆ ಅದನ್ನು ಬೆದ್ದಿ ನಮ್ಮ ಅಂಪುಣ ಉಂಡ ನಾವು ದೇವರ ಮಿತ್ತೆ ಕೂಡ ದೇವರ ಅಂಪು ಬೇರೆ ನಿಜ ಅಂತೂ ಅವು ಉಂಡಿತನ ಸಾತ್ವಿಕ ಉಂಟು ಬರ್ತಾನೆ ರಾಜಸ ಬರ್ತಾನೆ ನಾ ಏನು ಏನು ಬರ್ತಾನೆ ಮತ್ತೆ ತಾಮಸವನ್ನು ಹೊಡಿಬಡಿ ಬರ್ಬೋದು ಅವಲ ಬರ ಅಲ್ಲಿ ಸಾತ್ವಿಕ ಆಹಾರ ಗೊತ್ತಣ್ಣ ಸಾತ್ವಿಕೊಂಡಿತನ ನನ್ನ ದೇವರನ್ನ ಜ್ಞಾನವಸ ಜ್ಞಾನವಸ ಭಕ್ತಿ ಬರ್ತಾನೆ ಭಕ್ತಿ ವೈದ್ಯಕ್ಕೆ ತನ್ನಾತಿಗೆ ಈ ಬೋತಿನ ಅಂದ್ರೆ ಉದುರಾಗೋದು ಅದೋ ಬೋತಿನ ಆಹಾರ ಗೆತ್ತೊಂಡು ದೂರ ಸಾತ್ವಿಕ ದೇವರನ್ನ ಕೈ ತೊಳಬೇಕು ನಮ್ಮ ಎಡ್ಡೆ ಸಾಧನೆ ಅಂದದ್ದು ಇವತ್ತು ಬಿತ್ತು ಬೋದು ಜೋಕ್ಲೆಗೆ ನಂಜನೆ ಗುರುಗಳು ಮಾಡ್ಲಕ್ಕನೇ ಮಲ್ಲ ಮಂತ ಇಂಕ್ಳು ಬರೋ ಆಸ್ತಿ ಅಂತ ಇದೆ ಜೋಕ್ಲೆ ಜೋಸೆ ಜಾದವ ಹಿಂಗೆ ಸಂಸ್ಕಾರ ಕಲ್ಪಲೆ ಇಂಗ್ಳು ಅಂತ ಅಂದ್ರೆ ಜೋಕ್ಲ ಅಂಪರು ಅವ್ ಇಂಗ್ಳು ಅಂತ ಇಂಗ್ಳು ಇಂಗ್ಳು ಅಂತ ನೆಟ್ ಪಿತೃ ನಾಕೊಂಡು ಆಶೀರ್ವಾದ ಆ ಆಶೀರ್ವಾದ ಅಂತ ಈಗ ಬಾಕಿದ ಎಡ್ಡೆ ಅವನು ಇದು ಇಂಗ್ಳು ಇನ್ನೇನು ಹಾಳಂತ ಉಂಡಲ್ಲ ಜನ್ಮನ ಕೂಡ ಮಿತ್ತು ಬರೋಣ ಕೂಡ ಜನ ಪುನರ್ಜನ್ಮ ಜಾತಿ 80 ಲಕ್ಷ ಜೀವ ರಷ್ಟು ಕೂಡ ಮನುಷ್ಯ ಜನ್ಮ ಶ್ರೇಷ್ಠ ಕೂಡ ನಮ್ಮ ಸಿತ್ತು ಉಳಿದ್ರೆ ಕೂಡ ಮಿತ್ತು ಬರ ಬಂಗಾಂಡು ಈಗ ಬಡ ತೊಗೊಂಡ್ಬೋಣ ಸಂಸ್ಕಾರ ಕೊಡಲಿ ಜೋಕ್ಲ ಇನ್ನೊಂದು ಬೇಡ ಇಂಗ್ಲೇಗ್ ಲೈಟ್ ಆಪ್ ನೆಟ್ ಆ ಪಿಪ್ರೆ ಆ ಜಾಗ ಬಡ ತೊಗೊಂಡು ಜ್ಞಾನ ಭಕ್ತಿ ವೈರಾಗ್ಯ ಈ ಜಾಗ ವಿಶೇಷ ಪುರಾತೆ ಅಂಚಿತ ಕೈ ತೊಳೆ ರುದ್ರದೇವರು ಈಶ್ವರ ದೇವರು ಆ ಕೂಡ ಮನಸ್ಸಿನ ಕಾರಕ್ಕೆ ಮನಸ್ಸು ಎಡ್ಡ ಪ್ರೇರಣೆ ಕೊಡೋದ್ರೆ ಹಾಕ್ತಾರೆ ಮನಸ್ಸು ಕಾರಣಲ್ಲ ಪಾಪುಣ್ಯಕ್ಕೆ ಸುರುಟ ಬೆಳಿತಾರೆ ದಾಸಿಯರ ನಾವು ಅಂತ ಅನುಭವಿತ ಪದ್ಯ ಬಂದಾಗ ನಾವು ಯಾವ್ದಂಡ ನಮ್ಮ ಭಜನೆ ಬಂಡ್ಪಾಡ ಆಯ್ತು ಅರ್ಥ ನಂಗೆ ಐತೆ ಗೊತ್ತಿದೆ ಬಂದಾಗ ನಮ್ಮ ಹಾಕಲು ಅನುಭವಿತನ ಪದ್ಯ ಕೂಡ ಹಾಕಲಂದ್ರೆ ಮನಸ್ಕಾರ ಪಾಪುಣ್ಯ 4 ಲಕ್ಷ ಇನ್ನ ಪ್ರೇರಣೆ ಆಯನ ಪ್ರೇರಣೆ ಬೇಕು ನಾವು ಎಡಕ್ಕೆ ಹೇಳೋದ ಎಡ್ಡೆ ಮನಸ್ಕಾರ ಗುರುಕುಲ ಮುಖ್ಯ ಪ್ರಾಣ ಆಯ್ತು ಅದಕ್ಕೆ ಹೇಳೋಣ ದೇಹನ ಸೋಜಾರ ನಂಗೆ ದೇರ ಡೈರೆಕ್ಟ್ ಸೋಜಣ್ಯ ದೇರು ಗುರುಕುಲ ಮುಖಾಂತರ ದೇರ ಸೋಡು ಮುಖ್ಯ ಪ್ರಾಣ ಬತ್ತೋಡು ಮುಖ್ಯ ಪ್ರಾಣ ಸಾತಕ್ಕೆ ಅಷ್ಟೇ ಅಷ್ಟ ಸಿದ್ಧಿ ಬಂಡಿಯರು ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭತಿ ಆರೋಗ್ಯ ಪುರ ಗುರುಕುಲ ಇಡಂಡು ಆಕಳಿನ ಪದ ಅಂದ ಆಕಳ ಆರೋಗ್ಯ ಕೊಳ್ಳಿರೋದ ನಮ್ಮ ದೇವರಿಗೆ ಆಕಳಿನ ಸೋಜನ ದೇವರ ನಮ್ಮ ವಾರು ಉಪಕೊಂಡು ಸುಪ್ಪ ನಮ್ಮ ಮಂತೆ ಎರಡು ಇತ್ತು ದೇವರ ಸೂಡತ್ತ ಅಂದ ದೇವ್ರ ಬಿಂಬಂಡ ಸುಡತ್ ಬಿಂಬ ರಾವನಂತ ದೇವ್ರ ಪೂಜೆ ಅಂಬ ಪೂಜೆ ಮಾತ್ರ ನಮ್ಮ ದೇವ್ರ ಬತ್ತ ಕೈ ವಿಪ ಅಂತ ನಾವು ಕೈ ಶಕ್ತಿ ಹಾ ದೇವ್ರ ಅನುಗ್ರಹ ಪರ ಉಂಡು ನಿತ್ಯ ಅದು ನಮ್ಮ ನಿತ್ಯ ಉಂಡು ಮಂತೆ ಇರಲ್ಲ ಮಂತೆ ದೇವ್ರ ಸೂದ್ರೆ ನಮ್ಮ ಪುರುಡ ಆಕಳ ಆಕಳ ಇರ್ತೈತೆ ಅಂದ್ರೆ ಮಂತ ಲಾಭ ಮಂತ ಪ್ರತಿಯೊಂದು ವಿಷಯ ಅಂತ ದೇವ್ರ ನಮ್ಮ ಹಿಂದುಳಿಯ ಪ್ರತಿಯೊಂದು ಇಡ ಬಜೆ ಕಲ್ಲಿಗೆ ಬಜೆ ಮಂತೆಗಳ ಮತ್ತೆ ಕಳಪ ನೀರಿಗೆ ಮಣ್ಣಿಗೆ ಯಾಕೆ ಮಂತೆಗಳ ನಮ್ಮ ಕೊಡಪ್ಪ ಆದ್ಯತೆ ಕೊಡ್ಬೇಕಾದ್ರೆ ಐಕ್ ಮಂತೆ ಇಟ್ಲ ದೇವ್ರು ಇಲ್ಲ ನಂಗೆ ಆ ದೇವರೇನೋ ಆ ರೂಪ ಸೂಪ ಮಂತ ರೂಪ ಉಂಡಲ್ಲ
ಬೆತ್ತುಕೊಳ್ತೀರಬಣ್ಣ ಆಕಾಶ ಸರ್ವ ನಮಸ್ಕಾರಕ್ಕೆ ಮಂತ್ರಿ ನಮಸ್ಕಾರ ಅಂದ್ರೆ ಪೋಪಡ ವರಿಯಾಗೆ ನಂಗೆ ದೇವ್ರು ವರಿ ಆಗ್ಬಿಡೋದೆ ಬಾಕಿ ಭಾಷೆ ಧರ್ಮದಾಗ ಮಾಡಲ್ಲ ಹಿಂಗೂ ಒಂದು ದೇವರ ಪೈಕಿ ಪತ್ತು ದೇವ್ರು ಅದ್ದಿ ನಾವು ಪತ್ತು ದೇವ್ರ ಮುಖಾಂತರ ಒಂದು ದೇವರ ಸುಪ್ನ ಆ ದೇವ್ರ ಅನುಗ್ರಹ ಅಂತಾರೆ ನಮ್ಮ ಮಿತ್ತು ಬರ್ಬೋಣ ಐಟಿ ವಿಶೇಷ ಈ ಜಾತಿ ಆಗೋಣ ನೆಟ್ ನಮ್ಮ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಹೋಗೋಣ ಸಾಧನೆ ಅಂತ ನಂಗೆ ಗೊತ್ತು ಕೂಡ ಬೆತ್ತ ಬಾಕಿನಾಗ ಸುಮಾರು ಮಂತ್ರ ಹೆಂಗೆ ಬರೋ ನನ್ನ ಕಲ್ಪವಶ ಕಾಮದೇವ್ ನಮ್ಮ ಅನ್ನ ಮಗು ಅಂದ ನಾ ಮೂಳು ಹತ್ತಿರ ಜಾತ್ಕೊಂಡ ಮೂಳು ಮಗಳು ಬಂಟನೆ ಗುರು ಬಂಡಕ್ಕನೆ ಜ್ಞಾನ ಬರೋಡು ಜ್ಞಾನ ಭಕ್ತಿ ವೈರಾಗ್ಯ ಈ ಮಕ್ಕಳು ಇಡೀ ಭಾಗ ತಗೊಂಡು ಬರೀತಾನೆ ಆಯ್ತೇನೆ ಪರೀಕ್ಷೆ ರಾಜ್ ಏಳು ಜನ ಮರಣ ಸಮಿತಿ ಸಾಧಕ ಐವತ್ತು ವೇದವ್ಯಾಸ ದೇವರು ಭಾಗವತ ಪ್ರವಚನ ಸಾಧಕ ಈ ಪರಿ ಶರೀರ ಅಂತ ವ್ಯಾಮೋಹ ಹೋಗೋಣ ಒಂದು ಜಾಲದಿ ನೆಟ್ಟು ಒಂದು ಗೆತ್ತ ಅಡಕದ ಬಿತ್ತಿ ಎಲ್ಲ ಒಳ್ಳೆಯ ಗುಣಪ್ರಿಯರು ಇಲ್ಲ ಒಳ್ಳೆ ಗುಣಪ್ರಿಯರು ಇಲ್ಲಿ ಏತಮಲ್ಲ ಇಲ್ಲಿ ಕಟ್ಟು ಬಂಗ್ಲೆ ಕಟ್ಟಣಲ್ಲ ಇಲ್ಲ ಒಳಗಿನ ಗುಣಪ್ರಿಯರು ಕೂಡ ಪಿದೆ ಪಿದೆ ಎಡಕರಿ ಅಪ್ಪ ನಾ ಜಾತ ಉಂಡಣ ನಮ್ಮ ಅಂತರ ಹೆಂಗಿನ ಉಂಡ ಕೆಲಸಗಳು ಅವು ಮಾತ್ರ ನಾವು ಪ್ರಿಯ ಅವೇ ನಮ್ಮ ಸಂಪಾದನೆ ಆಗೋಣ ಆಯ್ಕೆ ಮನುಷ್ಯ ಸಂಪಾದನೆ ಮಾಡಿದ ಎಡ್ಡೆ ಕೆಲಸ ಅಂತ ಎಡ್ಡೆ ಹಿಡಿತದೆ ಮಿತ್ತು ಬಿಡೋದು ಆಯ್ಕೆ ಬಿಡತ್ತೆ ಕೊಳ್ತು ಜಾಗ ಅಂತ ಒಂದು ವಿಶೇಷ ಅದು ಕಂಡರ್ಸ್ಕೊಂಡು ಮಂತ ತೀರ್ಥಗಳು ಬಾರ್ಬಾರ ಆಯ್ಕೆ ಬಿಡತ್ತೆ ಇದೇ ಗುರುಗಳನ್ನ ಯಾರು ಅನುಕರಿಸ್ಕೊಂಡು ಬಾಬು ಆಗ ಆ ಸಾಧನೆ ಅಂತೀರಿ ಆ ಸಾಧನದ ಜಾಗ ಅಂತ ಇನ್ಕೊಂದು ಸಾಧನದ ಜಾಗ ಅಂತ ಹೇಳ್ಕೊಳತ್ತೆ ಕಲ್ಪವೃಕ್ಷ ಕಾಮದೇನು ಇದ್ದಿನ ಮಠ ಅದೇ ಹೇಳೋಣ ಆಯ್ತಾ ಗುರುಗಳನ್ನಾಗಲ ಆಯ್ತಾ ಪಂಚಾವರಿ ಅಂತ ಹಾಕೋಲ್ಲ ನಮ್ಮ ಗುರುಗಳಲ್ಲದೆ ಮತ್ತೆ ಪಂಚಾವರಿ ಅಂತದೇ ಬಿತ್ತು ಏರಿ 8 ವರ್ಷ ಆಣಲ್ಲ 81 ವರ್ಷ ಉಂಡು ಆಗ ಸಾಧನೆ ಅಂತ ಹೋಣ ಇನ್ಗಿಲ್ಲ ಮಾಡ್ತೀವಿ ಮಂತೆ ನಡೀತು ಸಾಧನೆ ಅಂಬ್ಲೆ ಎಡ್ಡೆಲೆ ಮತ್ತೆ ಎಡ್ಡೆಬ್ಲೆ ಅಂತ ರುದ್ರದ ಎದುರುಡಿ ಕಟ್ಟೆ ಅಂತ ಆಯ್ತಾ ಅಷ್ಟ ಮಠಕ್ಕೆ ದೊಂದ ಮಠ ಅಂತ ಇರ್ಕಾರ ಅವಳು ಮಧ್ವಾಚಾರ್ಯ ಅಪ್ಪನ ಎರಡು ತಿಂಗಳ ಪರ್ಯಾಯನಾಗ ಅವ್ರಿಗೆ ಪೂಜೆ ಇರೋ ಅವ್ರಿಗೆ ಬೆತ್ತವ್ರಿಗೆ ಗೊತ್ತೊಟ್ಟು ತಕರಾರಲ್ಲಿ ಅಂತ ಹೆಣ್ಮ ಜನ ಒಳಗೆ ಇಡಬಹುದು ಅವನೇ ನಿಕ ಮಾಡುವ ಇರುವೆರು ಬೇರೆ ಬೇತಾರೆ ಅವ್ರು ಪಲಿಮಾರ ಅದ ಮಾರೆ ಕೃಷ್ಣ ಅವರ ಪುತ್ತಿಗೆ ಶೀರು ಸೋದೆ ಕಾಣಿರು ಪೇಜವರ ಆಕ್ಳಿಗೆ ದೊಂದು ಮಠ ಅಂತ ಹೇಳಿ ಅವ್ರಿಗೆ ಪೂಜೆ ಅನ್ನದ್ಯ ಮಠ ಕ್ಲಾನ್ ಸಾತೆ ಆಕ್ಳು ಬೋಡ ಬೇತೆ ಇರಲ್ಲ ಇರತ್ತೆ ಅಂಜ ಅಂತರ ವೇದಿಕೆ ಮೂಲಕ ಆಕಳು ಅಪರಪುರ ಇಡೀ ಜಾಗ ಒಂದು ಸಾಧನದ ಜಾಗ ಆತೆ ವಿಶೇಷವಾದ ಆತೆ ಇಂದು ವಿಪುಳಾತೆ ದೇವ್ರನ್ನ ಅನುಗ್ರಹ ಬೋಡು ರಾಮನ ಅನುಗ್ರಹ ಬೋಡು ನನ್ನ ಮುಖ್ಯ ಪ್ರಾಣ ಬರ್ತಾರೆ ಮುಖ್ಯ ಪ್ರಾಣ ಅವ್ ನನಗೆ ಮೂಲ ಅಮ್ಮ ಇತ್ತಲ್ಲ ಅಪ್ಪ ಎಡಗಣ ನಮ್ಮ ಅಪ್ಪ ಎಡಕ್ಕೆ ಪೋಡಿ ಹಾಕೊಂಡು ಅಮ್ಮನ ಬದನ್ನ ಅಪ್ಪ ಎಡಬಾರ ಜಾಪ ನೋಡೋಣ ಆನೆ ಕೊಟ್ಟು ಹೋಗೋಣ ಮಾತೆ ಅಂತ ದೇವರ ನಂಬ ನಮಗೆ ಇತ್ತಲ್ಲ ಇದ್ದಾವೆ ನಂಗೆ ಪೂರ ಬರ್ತಾ ಅಂತ ದೇವ್ರು ಕೊಡ್ತೀರಿ ಪೂರ ಉಂಡು ನೋಡ ಪರಿಪೂರ್ಣ ಇದೆ ನಮ್ಮ ಕೇಳೋಣ ಮಾತ್ರ ಅಜ್ಞಾನ ಅವುಕೊಳ್ಳಿದೆ ಒಂದು ಗಳೆ ನಮ್ಮ ಲಂಚಕ್ಕೆ ಕೊಳ್ತ ಅಂಬರೆಯಲ್ಲಿ ಶರೀರ ತೆರೆಯೋ ಅಂತ ಎಡ್ಡ ಜೀವನ ಅಂಬ್ಲೇ ನಮ್ಮ ಬೇಡತ್ತೆ ಆ ಜೀವನ ಕೊಡತ್ತೆ ಈ ಜಾಗ ವಿಶೇಷ ಗುಣ ಕೃಷ್ಣ ಕಣ್ಣು ಋಷಿ ಆಶ್ರಮ ಅನ್ನತ್ತಾರ ಕಣ್ಣು ಋಷಿ ರಾಮದೇವರು ಬಂದಾಗ ಕಣ್ಣು ಋಷಿಗೆ ತೀರ್ಥಗೊಳ್ಳೋ ಜಾಗ ಅಂತ ಅನ್ನತ್ತಾರ ಕಣ್ವ ತೀರ್ಥ ಅಂತ ಹೇಳ ವಿಷಾದ ಮುಳು ಆಕಳು ಆಶ್ರಮ ಉಂಟಾಗಲು ಪೂಜೆ ಅಂತ ಅಂತೀರಿ ಅವೇ ವಿಭೀಷಣ ಕೊಡೋ ವಿಘ್ನ ರಾಮದೇವರೇನೆ ಮುಳು ಅಧ್ಯಕ್ಷ ಸಂಪ್ರದಾಯ ಕೂಡ ಮಧ್ವಾಚಾರ್ಯ ಆಯ್ತು ಮಧ್ವಾಚಾರ್ಯ ಅಧ್ಯಕ್ಷ ಸಂಪ್ರದಾಯ ಬರ್ತಾನೆ ಅಧ್ಯಕ್ಷ ಸಂಪ್ರದಾಯ ಅಂದ್ರೆ ಆಡಳಿತ ಪೂರ ಅಧ್ಯಕ್ಷ ಸಂಪ್ರದಾಯ ಅಲ್ಲ ಅಷ್ಟಮಠ ಸಂಬಂಧ ಮಂತಿರಲ್ಲ ಇದೇ ಮಂತಿರಲ್ಲ ಬರೋದು ಪರ್ಯಾಯ ಕೊಡೋದು ಬತ್ತು ಹೋಗ್ಬೋದು ಏನ ಆಗ ಕಟ್ಟೆ ಬರೋದ್ರೆ ದಾನಿಸ್ತಾ ದೊಂದು ಮಠ ಹಾಕ್ಲಿಕ್ಕೆ ಮೂಲ ಆಯ್ತಾ ಇದೇ ಬತ್ತು ಹೋಗ್ಬೇಕು ಮಂತಿರ ಪ್ರತಿ ರಾತ್ರಿ ಅಣ್ಣ ತೀರ್ಥ ಒಂದು ವಿಶೇಷತೆ ಅಂಚು ರಾಮತೀರ್ಥ ಅಂದ ಅವಳು ನಿಂಡು ಅವಳು ಅಂಜೆ ತೀರ್ಥ ಮೀ ತಂಜಿ ಬರ್ತಿ ಇದೆ ಬರ್ಪೇ ಮಂತಿರಲ್ಲ ಅವಳು ಅವು ಆಟ ನಮಾಸೆ ಟಮಾಸೆ ತೀರ್ಥ ನಿಂತು ಒಂದು ತೀರ್ಥ ತೀರ್ಥ ಸ್ನಾನ ವಿಶೇಷ ಅಂತ ಅವಳು ಮೀ ತೀರ ಬರ್ತಿ ದೇವರ ದರ್ಶನ ಅಂತ ಹೋಗ್ಬಂತಾರೆ ಪಾಪ ಪರಿಹಾರ ಅಂಗೂ ಅಂತಾತಿ ಕಣ್ಣು ವರ್ಷ ದಿನ ಆತಿ ಇನ್ನು ಸಾಧನೆಗೆ ಜಾಗ ಅಂತ ಬೇಕು ಬಾಕಿ ತಿಂಗಳ ಕಲ್ಪ ವರ್ಷ ಕಾಮದಿನ ಹೋಗ್ಲಿಕ್ಕೆ ಇಂಟ್ರದ್ದಿ ಸಾಧನೆ ಅಂಬ್ಲೆ ಕುಳ್ಳೆ ಐಕ್ ಕೊಡತ್ತಿ ಈ ಜಾಗ ಆತು ವಿಶೇಷ ಪ್ರಕೃತಿಯ ಮಡಿದಲ್ಲಿರುವ ಈ ಪಾವನ ಭೂಮಿಯಲ್ಲಿ ಬಂದು ಧ್ಯಾನ ಮಾಡಿದರೆ ಸಾಕು, ಮನಸ್ಸಿಗೆ ಎಲ್ಲಿಲ್ಲದ ನೆಮ್ಮದಿ ದೊರೆಯುತ್ತದೆ, ಅಂತೆಯೇ ಬೇಡಿದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬ ನಂಬಿಕೆ ಇದೆ ಎಂದಾದರೂ ಮಂಗಳೂರಿನಿಂದ ಕಾಸರಗೋಡಿಗೆ ಹೋಗುವಾಗ ಮಧ್ಯದಲ್ಲಿ ಸಿಗುವ ಋಷಿಮುನಿಗಳ ತಪೋಭೂಮಿಯಾದ ಕಣ್ವತೀರ್ಥದ ದರ್ಶನ ಪಡೆಯುವುದನ್ನು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.